ನಮಸ್ಕಾರ, ಇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ವಾರ್ತೆಗಳ ವಿವರ. ತುಮಕೂರಿನ ಬಡ್ಡಿಹಳ್ಳಿ ಸರ್ಕಾರಿ ಶಾಲೆಯ ಪರಿಸ್ಥಿತಿ ತೀರಾ ನಿಕೃಷ್ಟವಾಗಿದ್ದು, ಶಾಲೆಯಲ್ಲಿ ಸರಿಯಾದ ಪಾಠ ಪ್ರವಚನಗಳು ನಡೆಯದೆ ಶಾಲೆ ಅಂಗಳ ಕೆರೆಯಂತಾಗಿದೆ. ಆ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಒಂದು ಕಡೆ ಕೆರೆ ಅಂಗಳದಂತಿರುವ ಸರ್ಕಾರಿ ಶಾಲೆಯ ಅಂಗಳ, ಮತ್ತೊಂದು ಕಡೆ ಶಾಲೆ ಅವ್ಯವಸ್ಥೆಯನ್ನ ಸರಿಪಡಿಸುವಂತೆ ಒತ್ತಾಯಿಸಿ ಪ್ರತಿಭಟಿಸುತ್ತಿರುವ ಪ್ರತಿಭಟನಾಕಾರರು. ಈ ದೃಶ್ಯಗಳೆಲ್ಲವೂ ಕಂಡುಬಂದಿದ್ದು ತುಮಕೂರಿನ ಬಡ್ಡಿಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ. ಸರ್ಕಾರಿ ಶಾಲೆಗಳು ಎಂದರೆ ಮೂಗಿರುವ ಪೋಷಕರಿಗೆ ಸರ್ಕಾರಿ ಶಾಲೆಗಳು ಬೇಡ ಎನ್ನುವವರಿಗೆ ಸರ್ಕಾರಿ ಶಾಲೆಯ ಅವ್ಯವಸ್ಥೆಗಳಿಗೆ ಉತ್ತಮವಾದ ಉದಾಹರಣೆಯೇ ಈ ಬಡ್ಡಿಹಳ್ಳಿಯ ಸರ್ಕಾರಿ ಶಾಲೆ. ಕಳೆದ ಒಂದು ವರ್ಷದಿಂದಲೂ ಈ ಶಾಲೆಯ ಬಹಳಷ್ಟು ಅವ್ಯವಸ್ಥೆಗಳಾಗಿದ್ದು, ಕೆರೆಯ ನೀರು ಶಾಲೆಯ ಅಂಗಳ ಸೇರಿ ಮಕ್ಕಳಿಗೆ ಬಹಳ ತೊಂದರೆಯಾಗುತ್ತಿದೆ. ಕೊಚ್ಚೆ ನೀರಿನ ಗಬ್ಬು ವಾಸನೆ, ಸೊಳ್ಳೆ ಕಾಟದಿಂದ ಮಕ್ಕಳಿಗೆ ರೋಗ ರುಜಿನಗಳು ಹರಡಿ ಬಹಳಾನೆ ಪರಿತಪಿಸುತ್ತಿದ್ದಾರೆ. ಅಲ್ಲಿ ಪಾಠ ಪ್ರವಚನಗಳನ್ನ ಕೇಳಲು ಇಲ್ಲಿನ ಮಕ್ಕಳಿಗೆ ಬಹಳ ತೊಂದರೆಯಾಗಿದ್ದು, ಈ ಅವ್ಯವಸ್ಥೆಯಿಂದಲೇ ಅದೆಷ್ಟೋ ಮಕ್ಕಳು ಶಾಲೆಯನ್ನ ತೊರೆದಿದ್ದಾರೆ. ಈ ಸ್ಕೂಲಲ್ಲಿ ತುಂಬಾ ಸಮಸ್ಯೆ ಇದೆ. ಎಕ್ಸಾಮ್ ಬರೆಯಕ್ಕೂ ಆಗಲ್ಲ, ಏನ್ ಬರೆಯಕ್ಕೂ ಆಗಲ್ಲ. ಇದರಲ್ಲಿ ವಾಸನೆ ತುಂಬಾ ಬರುತ್ತೆ. ಸ್ಕೂಲಲ್ಲಿ ಹೋಗುತ್ತೆ, ತುಂಬಾ ಸೊಳ್ಳೆ ಸೊಳ್ಳೆನೂ ಕಚ್ಚುತ್ತೆ. ಜ್ವರ ಬಂದು ತುಂಬಾ ಮಕ್ಕಳು ಬರ್ತಿಲ್ಲ. 145 ಜನದಲ್ಲಿ 90 ಜನ ಬರ್ತಾರೆ. ಜ್ವರ ಜ್ವರ ಬಂದು ಅಲ್ಲಿ ಮನೆಯಲ್ಲೇ ಇರ್ತಾರೆ. ಹಲವು ಹೋರಾಟಗಳ ಪ್ರತಿಫಲವಾಗಿ ಈ ಶಾಲೆಯ ಸ್ಥಳಾಂತರಕ್ಕೆ ಬೇರೆ ಜಾಗ ನಿಗದಿಯಾಗಿತ್ತು. ಆದರೆ ಈ ಜಾಗದಿಂದ ಬೇರೆಯವರಿಗೆ ಶಾಲಾ ಕಟ್ಟಡ ಸ್ಥಳಾಂತರ ಮಾಡುವುದರಿಂದ ಮಕ್ಕಳಿಗೆ ಓಡಾಡಲು ಬಹಳ ದೂರವಾಗುತ್ತದೆ. ಒಟ್ಟಾರೆ ಈ ಶಾಲೆಗೆ ಇನ್ನೊಂದು ಜಾಗ ಖಚಿತವಾಗಿ ಬೇರೆ ಶಾಲೆ ನಿರ್ಮಾಣವಾಗಿ ಅಲ್ಲಿ ಪಾಠ ಪ್ರವಚನಗಳು ಶುರುವಾಗುವ ವೇಳೆಗೆ ಮಕ್ಕಳ ವಿದ್ಯಾಭ್ಯಾಸದ ಕಥೆ ಏನಾಗುತ್ತದೆ ಎಂದು ಅಧಿಕಾರಿಗಳು ಅರಿತುಕೊಳ್ಳಬೇಕಿದೆ. ಒಟ್ಟಾರೆ ಅದೇನೇ ಆಗಿರಲಿ, ಈಗಿರುವ ಸರ್ಕಾರಿ ಶಾಲೆಯ ವಾತಾವರಣದಲ್ಲಿ ಪಾಠ ಕಲಿಯಲು ಆಗದೆ, ಇಂಥ ಶಾಲೆಯನ್ನ ತೊರೆಯಲು ಆಗದೆ ಮಕ್ಕಳ ಪರದಾಟ ಹೇಳುತ್ತಿರದಾಗಿದೆ. ನಮ್ಮ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷರು ಸಿದ್ದಲಿಂಗೇಗೌಡರು 2014 ಹೋರಾಟ ಮಾಡಿ 2017 58 ಲಕ್ಷ ಈ ಬಡ್ಡಿಹಳ್ಳಿ ಸರ್ಕಾರಿ ಶಾಲೆಗೆ ಸ್ಯಾಂಕ್ಷನ್ ಮಾಡಿಸ್ಕೊಂಡು, ಆದರೆ ಸ್ಯಾಂಕ್ಷನ್ ಆದಮೇಲೆ ಈ ಬಿಲ್ಡಿಂಗ್ ಕಟ್ಟಕ್ಕೆ ಜಾಗ ಇಲ್ಲದಲ್ಲಿ ಮತ್ತು ಇದೇ ಜಾಗದಲ್ಲಿ ಬಿಲ್ಡಿಂಗ್ ಕಟ್ಟಕ್ಕೆ ಆಗೋದಿಲ್ಲ ಅಂತೇಳಿ ಈ DD ಇಲಾಖೆ ಒಂದು ವರದಿ ಕೊಟ್ಟರು. ಆ ವರದಿ ಮೇಲೆ ಹ್ಯೂಮನ್ ರೈಟ್ಸ್ ಕಮಿಷನ್ನು ಮತ್ತು ಲೋಕಾಯುಕ್ತ ಒಂದು ಆದೇಶ ಮಾಡಿದೆ, ಬೇರೆ ಕಡೆ ಜಾಗನ ನಿಗದಿಪಡಿಸಿ ಮತ್ತು ಈ ನಿಗದಿಪಡಿಸಿ ಈ ಶಾಲೆಗೆ ಒಂದು ಕಟ್ಟಡ ಕಟ್ಟಿ ಅಂತೇಳಿ. ಇಲ್ಲಿ DC ಅವರು ಈ ಕಟ್ಟಡಕ್ಕೆ ಜಾಗ ಕೊಡಬೇಕು. ಅದು ಬಿಟ್ಟು DC ಅವ್ರು ಏನು ಮಾಡಿದ್ದಾರೆ, ಈಗ 6 ವೇ ಅಂತ ಹೇಳಿ ಇವರು ಮದ್ದು ಮಧ್ಯಾಹ್ನ ಗೊತ್ತಾಗಿದ್ದು ನಮಗೆ, BO ಬಂದು ನಮಗೆ ಹೇಳ್ದಾಗ ಗೊತ್ತಾಗಿದ್ದು. ಇಲ್ಲಿ ಎದುರುಗಡೆ 15 ಬಾರ್ 1 ನಮಗೆ ನಮ್ಗೆ ಜಾಗ ಆಗ್ಬರಲ್ಲ ಸರ್, ಆದೇಶ ಮಾಡಿದ್ರಂತೆ. DC ಅವ್ರು ನಮಗೆ ಆ ಕಡೆ ಕೊಡ್ತಾ ಇದ್ದಾರೆ, ಹೈವೇ ಬಿಟ್ಟು ಆ ಕಡೆ ಕೊಡ್ತಾ ಇದ್ದಾರೆ, ಅಲ್ಲಿ ಮಾಡ್ತೀವಿ ಶಾಲೆನ ಅಂತ ಹೇಳಿದ್ರು. ಇವ್ರು ಹೇಳೋ ಲೆಕ್ಕಾಚಾರಕ್ಕೆ ಹೋದರೆ 6 ವೇಯಿಂದ ಮಕ್ಕಳು 140 ಜನ ಮಕ್ಕಳು ಈ ಹೈವೇ ದಾಟುವುದು ಹೋಗೋಕ್ಕಾಗುತ್ತಾ ಅಂತೇಳಿ ನಾವು ಯೋಚನೆ ಮಾಡಿ ಕೇಳೋದು. ಇಲ್ಲ ಸರ್ ಹೋಗ್ಬೋದು ಅಂತ ನಾವು ಕೇಳ್ತಾ ಇರೋದು. ಅಲ್ಲಿಗೆಲ್ಲ ಆಗಬೇಡ ಸರ್, ಈಗಿರೋ 15 ಬಾರ್ 1 ಏನು 6 ಗಂಟೆ ಜಾಗ ನೀವು ಕೇಳಿದ್ದೀರಾ, ಅದನ್ನು ಮಂಜೂರು ಮಾಡೋವರೆಗೂ ನಾವು ಈ ಸ್ಟ್ರೈಕ್ನ ಬಿಟ್ಟು ಈಚೆ ಬರಲ್ಲ ಅಂತ ನಾವು ಹೇಳಿದ್ದೀವಿ. ಅವ್ರಿಗೆ ಸ್ಟ್ರೈಕಿಗೆ DC ಅವರೇ ಬಂದು ಆ ಜಾಗನ ಮಂಜೂರು ಮಾಡಿಕೊಡೋವರೆಗೂ ಈ ಶಾಲೆಗಾಗಿ ಅಲ್ಲಿವರೆಗೂ ನಾವು ಉಪವಾಸ ಸತ್ಯಾಗ್ರಹನ ಮುಂದುವರಿಸ್ತೀವಿ. ಇವತ್ತಾಗ್ಬೋದು ಇಲ್ಲ ನಾಳೆ ಆಗ್ಬೋದು, ನಾವು ಪ್ರಾಣ ಹೋದ್ರೂ ಸರಿ ನಾವು ಉಪವಾಸ ಸತ್ಯಾಗ್ರಹ ನಾವು ಈಚೆ ಬಿಟ್ಟು ಬರಲ್ಲ. ಏಪ್ಗೆ ತಿಳಿದು ತಿಳಿಯದಂತಿರುವ ಅಧಿಕಾರಿಗಳು ಏನಾದರೂ ಎಚ್ಚೆತ್ತುಕೊಂಡು ಮಕ್ಕಳ ಮನಸ್ಸಿಗೆ ಸ್ಪಂದಿಸಬೇಕಾಗಿದೆ. ಕಾಯಕ ಯೋಗಿ ತ್ರಿವಿಧ ದಾಸೋಹಿ ಸಿದ್ಧಗಂಗಾ ಶ್ರೀಗಳ 111 ಪುತ್ಥಳಿ ನಿರ್ಮಾಣಕ್ಕೆ November 8 CM ಯಡಿಯೂರಪ್ಪ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ತ್ರಿವಿಧ ದಾಸೋಹಿ ಕಾಯಕಯೋಗಿ ನಡೆದಾಡುವ ದೇವರು ಮತ್ತಿತರ ಹಲವಾರು ಬಿರುದುಗಳನ್ನ ಹೊಂದಿದ್ದ ಪರಮ ಪೂಜ್ಯ ಸಿದ್ದಗಂಗೆಯ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳಿಗೆ ನಾವು ನೀವೆಲ್ಲ ಎಷ್ಟೇ ಗೌರವಾರ್ಪಣೆಯನ್ನ ಸಲ್ಲಿಸಿದರೂ ಅದು ಅವರು ನಾಡಿಗೆ ಸಲ್ಲಿಸಿದ ಸೇವೆಯ ಮುಂದೆ ಏನೇನೂ ಅಲ್ಲ. ಇನ್ನು ಈ ನಾಡಿನ ಜನತೆ ಈಗಾಗಲೇ ಶ್ರೀಗಳ ಹೆಸರಿನಲ್ಲಿ ಭಕ್ತರು ಅನೇಕ ರೀತಿಯಲ್ಲಿ ಸಾಮಾಜಿಕ ಕೆಲಸಗಳನ್ನ ಮಾಡುವ ಮೂಲಕ ನಿತ್ಯವೂ ಸ್ಮರಿಸುತ್ತಾರೆ. ಇದೀಗ ಸರ್ಕಾರವೂ ಸಹ ಶ್ರೀಗಳ ಗೌರವ
ಭಗವಂತ ಶ್ರೀಕುಲ ಹುಟ್ಟೂರಾದ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ವೀರಾಪುರ ಗ್ರಾಮದಲ್ಲಿ 111 ಅಡಿಗಳ ಶ್ರೀಕುಲ ಪುತ್ಥಳಿ ನಿರ್ಮಾಣಕ್ಕೆ ಮುಂದಾಗಿ ವೀರಾಪುರ ಎಂಬ ಕುಗ್ರಾಮವನ್ನ ರಾಷ್ಟಕ್ಕೆ ಪರಿಚಯಿಸಲು ದಾಪುಗಾಲು ಇಟ್ಟಿದ್ದಾರೆ. ಶತಾಯುಷಿ ಪರಮ ಪೂಜ್ಯ ಸ್ವಾಮೀಜಿಯವರು ಜಗತ್ತು ಕಂಡ ಒಂದು ಅಚ್ಚರಿ, ನಡೆದಾಡುವ ದೇವರೆಂದೇ ನಮ್ಮ ನಿಮ್ಮೆಲ್ಲರ ಮುಂದೆ ಸದಾ ನಡೆದಾಡುತ್ತಿದ್ದ ಮಹಾನ್ ಶ್ರೀಗಳು ತಾರುಣ್ಯದಲ್ಲೇ ತಮ್ಮ ವೈಯಕ್ತಿಕ ಜೀವನವನ್ನ ತ್ಯಾಗ ಮಾಡಿ ಕೊನೆಯುಸಿರಿರುವವರೆಗೂ ನಿರಂತರವಾಗಿ ಅವಕಾಶ ವಂಚಿತ ಮಕ್ಕಳಿಗೆ ಜಾತಿ ಮತ ಅಂತಸ್ತುಗಳನ್ನ ಎಣಿಸದೆ ಅನ್ನ ದಾಸೋಹದ ಜೊತೆಗೆ ಅಕ್ಷರ ದಾಸೋಹವನ್ನ ಕಲಿಸಿ ಅವರ ಬಾಳು ಉತ್ತಮ ಮಾರ್ಗದಲ್ಲಿ ಸಾಗಲು ಅಡಿಗಲು ಹಾಕಿಕೊಟ್ಟ ತ್ರಿವಿಧ ದಾಸೋಹಿ ಸಿದ್ದ ಪುರುಷರು ಸಿದ್ದಗಂಗೆಯ ಪೂಜ್ಯ ಸ್ವಾಮೀಜಿಯವರು ಶಿವೈಕ್ಯರಾಗಿ ಬರುವ ಜನವರಿ 21ಕ್ಕೆ ಒಂದು ವರ್ಷ ಕಳೆಯಲಿದೆ. ಹೀಗಾಗಿ ಸರ್ಕಾರ ಶ್ರೀಗಳ ಸೇವೆಯನ್ನ ಸ್ಮರಿಸುವ ಗೌರವಾರ್ಥ ಶ್ರೀಗಳ 111 ಅಡಿಯ ಬೃಹತ್ ಪುತ್ಥಳಿ ನಿರ್ಮಾಣಕ್ಕೆ ಮುಂದಾಗಿದೆ. ಹೌದು, ಶ್ರೀಗಳ ಹುಟ್ಟೂರು ಮಾಗಡಿಯ ವೀರಾಪುರ ಗ್ರಾಮದಲ್ಲಿ ಈಗಾಗಲೇ ಸರ್ಕಾರದಿಂದ ಜಾಗ ನಿಗದಿಯಾಗಿದ್ದು ಇದೇ ನವೆಂಬರ್ 8ರ ಶುಕ್ರವಾರ ಸಿಎಂ ಯಡಿಯೂರಪ್ಪ ಹಾಗೂ ಉಪಮುಖ್ಯಮಂತ್ರಿ ಅಶ್ವತ್ ನಾರಾಯಣ ಅವರಿಂದ ಪುತ್ಥಳಿಯ ಶಂಕುಸ್ಥಾಪನೆ ನಡೆಯಲಿದೆ. ಹಾಗೂ ಸುಮಾರು 25 ಕೋಟಿ ರೂ ವೆಚ್ಚದಲ್ಲಿ ನಾನಾ ರೂಪುರೇಷೆಗಳು ಸಿದ್ಧವಾಗಿದ್ದು ಡಿಸಿಎಂ ಅಶ್ವತ್ ನಾರಾಯಣ ಉಸ್ತುವಾರಿಯಲ್ಲಿ ಸಿದ್ದಗಂಗಾ ಶ್ರೀಗಳ ಬೃಹತ್ ಪುತ್ಥಳಿಯ ನೀಲಿ ನಕ್ಷೆ ಕೂಡ ತಯಾರಾಗಿದೆ ಎನ್ನುತ್ತಾರೆ ರಾಮನಗರ ಬಿಜೆಪಿಯ ಜಿಲ್ಲಾಧ್ಯಕ್ಷರಾದ ರುದ್ರೇಶ್ ಅವರು. ಸಿದ್ದಗಂಗಾ ಶ್ರೀಗಳ ನೇತೃತ್ವದಲ್ಲಿ ಹಿರಿಯರಾದಂತಹ 111 ವರ್ಷ ಬದುಕಿದಂತಹ ಶ್ರೀಕುಮಾರ ಮಹಾಸ್ವಾಮೀಜಿಯವರ ಜನ್ಮಸ್ಥಳ ವೀರಾಪುರ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡಬೇಕು ಅಂತ ಪಣ ತೊಟ್ಟಿದೆ. ಅದಕ್ಕೆ ವಿಶೇಷವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು ಮತ್ತು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅಶ್ವಥ್ ನಾರಾಯಣ ಅವರು ತುಂಬ ಒಂದು ಬ್ಯುಸಿ, ಎಷ್ಟೇ ಬ್ಯುಸಿ ಇದ್ರೂ ಅದ್ರ ಬಗ್ಗೆ ಆ ಗ್ರಾಮದ ಬಗ್ಗೆ ಪೂರ್ತಿ ಅಭಿವೃದ್ಧಿ ಕೆಲಸ ಏನೇನು ಮಾಡಬೇಕು ಅನ್ನೋದು ಈಗಾಗಲೇ ರೂಪುರೇಷೆ ಸಿದ್ಧಪಡಿಸಿದ್ದಾರೆ. ನಮ್ಮ ಮುಖಾಂತರ ಕೂಡ ನಮ್ಮನ್ನೆಲ್ಲ ಸೂಚನೆ ಕೊಟ್ಟಿದ್ದಾರೆ. ನಾಳೆ ಬರ್ತಕ್ಕಂಥ 8ನೇ ತಾರೀಕು ಬರುವಂಥ ಭಕ್ತಾದಿಗಳಿಗೆ ಮತ್ತು ಅಲ್ಲಿ ಬರ್ತಕ್ಕಂಥ ಸಾರ್ವಜನಿಕರು ಯಾವುದೇ ತೊಂದರೆ ಆಗಬಾರ್ದು ಅಂತ ಈಗಾಗಲೇ ನಮ್ಮ ಮಾಗಡಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿರ್ತಂಥ ರಂಗಮಯ್ಯನವರ ಒಂದು ಜೊತೆಗೂಡಿ ನೀವೆಲ್ಲ ಕೆಲಸ ಮಾಡಬೇಕು ಮತ್ತು ಎಲ್ಲ ಶಾಸಕರಿಗೂ ಬೇರೆ ಪಕ್ಷದ ನಾಯಕರುಗಳನ್ನ ನೀವು ಜೋಡಿಸ್ಕೊಬೇಕು ಅಂತ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಯಾರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾವು ವಿರೋಧ ವ್ಯಕ್ತಪಡಿಸೋದು ಬೇಡ, ಯಾರೂ ವ್ಯಕ್ತಪಡಿಸ್ತಾ ಇಲ್ಲ. ನಮ್ಮ ಶ್ರೀಗಳು ಕೂಡ ಇವತ್ತು ಸಂಜೆ ಹೋಗಿ ಅವರಿಗೆ ಎಲ್ಲ ರೀತಿಯ ಒಂದು ಚಿತ್ರಣ ತಿಳಿಸಿ ಅವರು ಬದಲಾವಣೆ ಇದ್ರೆ ತಿಳಿಸಿ ಆದರೂ ಕೂಡ ಅವರ ಮಾರ್ಗದರ್ಶನದಲ್ಲಿ ನಾವು ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಕೊಡಬೇಕು ಅಂತ. ಒಟ್ಟಾರೆ ತನ್ನ ಜೀವನವನ್ನೇ ನಾಡಿನ ಸೇವೆಗೆಂದು ಮುಡಿಪಾಗಿಟ್ಟು ಜಾತಿ ಮತ ಭೇದವಿಲ್ಲದೆ ನಿಸ್ವಾರ್ಥ ಸೇವೆ ಮಾಡಿರುವ ಸಿದ್ದಗಂಗಾ ಶ್ರೀಗಳಿಗೆ ಸರ್ಕಾರ ಪುತ್ಥಳಿ ನಿರ್ಮಾಣ ಮಾಡಿ ಗೌರವ ಸಲ್ಲಿಸಲು ಮುಂದಾಗಿರುವುದು ಶ್ಲಾಘನೀಯ ಕೆಲಸವೇ ಸರಿ. ರೌಡಿಗಳ ಅಟ್ಟಹಾಸದ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ಪೊಲೀಸ್ ಅಧಿಕಾರಿಗಳು ರೌಡಿಗಳ ವಿರುದ್ಧ ದಿಢೀರ್ ಕಾರ್ಯಾಚರಣೆ ನಡೆಸಿ ಎಚ್ಚರಿಕೆ ನೀಡಿದರು. ತುಮಕೂರಿನಲ್ಲಿ ರೌಡಿಗಳ ಅಟ್ಟಹಾಸವನ್ನ ಮಟ್ಟ ಹಾಕಲು ಎಸ್ಪಿ ನೇತೃತ್ವದಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ತುಮಕೂರಿನಲ್ಲಿ ರೌಡಿಗಳ ನಡುವೆ ನಡೆದ ಮಾರಾಮಾರಿ ಹಿನ್ನೆಲೆಯಲ್ಲಿ ಹೆಚ್ಚಿದ ರೌಡಿಗಳ ಅಟ್ಟಹಾಸಕ್ಕೆ ಐತಿಶ್ರೀ ಹಾಡಲು ಎಸ್ಪಿ ರವರು ಮುಂದಾಗಿದ್ದಾರೆ. ನಗರದ ಎಲ್ಲಾ ಪೊಲೀಸ್ ಠಾಣೆಗಳಿಗೆ ಎಸ್ಪಿ ಅವರು ಖಡಕ್ಕಾಗಿ ಆದೇಶ ನೀಡಿ ತಮ್ಮ ಠಾಣಾ ವ್ಯಾಪ್ತಿಯಲ್ಲಿರುವ ರೌಡಿಗಳನ್ನ ಕರೆಸಿ ವಾರ್ನಿಂಗ್ ಮಾಡಲು ಸೂಚಿಸಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಹಲವಾರು ರೌಡಿಗಳ ಮನೆಗಳಿಗೆ ತೆರಳಿ ಅಲ್ಲಿಯೇ ಅವರಿಗೆ ಖಡಕ್ಕಾಗಿ ಎಚ್ಚರಿಕೆ ನೀಡಿದ್ದಾರೆ. ರೌಡಿ ಚಟುವಟಿಕೆಗಳನ್ನ ನಡೆಸಿದರೆ ಅದರ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಅವರ ಪೋಷಕರುಗಳ ಮುಂದೆಯೇ ಹೇಳುವ ಮೂಲಕ ರೌಡಿಗಳಿಗೆ ನಡುಕ ಹುಟ್ಟಿಸಿದ್ದಾರೆ. ಎತ್ತಿನಹೊಳೆ ಯೋಜನೆಯಲ್ಲಿ ತಾಲೂಕಿಗೆ ದೊರೆಯುವ 95 MCFT ನೀರು ಬಳಕೆಗೆ ಹಾಗಲವಾಡಿ, ಚೇಳೂರು ಮತ್ತು ನಿಟ್ಟೂರು ಹೋಬಳಿಯಲ್ಲಿ ಹೆಮೆ ನೀರು ಹರಿಯದ ಕೆರೆಗಳಿಗೆ ಬಳಸಲು ಯೋಜನೆ ಸಿದ್ಧವಾಗಿದೆ ಎಂದು ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಎತ್ತಿನಹೊಳೆ ಯೋಜನೆಯಲ್ಲಿ ತಾಲೂಕಿಗೆ ದೊರೆಯುವ 95 MCFT ನೀರು ಬಳಕೆಗೆ ಹಾಗಲವಾಡಿ, ಚೇಳೂರು ಮತ್ತು ನೆಟ್ಟೂರು ಹೋಬಳಿಯಲ್ಲಿ ಹೇಮೆ ನೀರು ಹರಿಯದ ಕೆರೆಗಳಿಗೆ ಬಳಸಲು ಯೋಜನೆ ಸಿದ್ಧವಾಗಲಿದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ತಾಲೂಕಿನ ಹಾಗಲವಾಡಿ ಗ್ರಾಮದ ಶ್ರೀ ಕರಿಯಮ್ಮದೇವಿ ದೇವಾಲಯದ ಆವರಣದಲ್ಲಿ ನಿರ್ಮಾಣವಾದ ನೂತನ ಸಮುದಾಯ ಭವನ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ಇಚ್ಛಾಶಕ್ತಿ ಕೊರತೆ ಕಾಣದ ಸ್ಥಳದಲ್ಲಿ ಅಭಿವೃದ್ಧಿ ಕುಂಠಿತವಾಗುತ್ತದೆ. ಹಾಗಲವಾಡಿ ಹೋಬಳಿ ಮೊದಲಿನಿಂದಲೂ ಹಿಂದುಳಿದ ಪ್ರದೇಶವಾಗಿ ಕಾಣಿಸಿಕೊಂಡಿತ್ತು. ಈ ಭಾಗಕ್ಕೆ ನೀರಾವರಿ ಯೋಜನೆ ಮಾತ್ರ ವರವಾಗಲಿದೆ. ಈ ನಿಟ್ಟಿನಲ್ಲಿ ಬಹುತೇಕ ಕಾಮಗಾರಿ ಮುಗಿದ ಹೆಮೆ ಹರಿಸುವ ಕೆಲಸವನ್ನು ಶೀಘ್ರದಲ್ಲಿ ಪರಿಪೂರ್ಣಗೊಳಿಸಿ ಮುಂದಿನ ವರ್ಷ ನೀರು ಹರಿಸುವ ಭರವಸೆಯನ್ನ ನೀಡಿದರು.
ನೀಡಿದರು. ನಿಧಾನಗತಿಯಲ್ಲಿ ಸಾಗಿದರೂ ಬಹು ಅವಶ್ಯವಿರುವ ಸಮುದಾಯ ಭವನ ನಿರ್ಮಾಣ ಸಾರ್ಥಕವಾಗಿದೆ. ಮದುವೆ ಇನ್ನಿತರ ಶುಭ ಕಾರ್ಯಗಳಿಗೆ ಬೇರೆ ಊರುಗಳನ್ನ ಆಶ್ರಯಿಸುತ್ತಿದ್ದ ಇಲ್ಲಿನ ಸ್ಥಳೀಯರಿಗೆ ಈ ಸಮುದಾಯ ಭವನ ವರವಾಗಿದೆ. ಇನ್ನಷ್ಟು ಅಭಿವೃದ್ಧಿ ಕಾಣಬೇಕಾದ ಭವನಕ್ಕೆ ಹೆಚ್ಚುವರಿ 5 ಲಕ್ಷ ರೂಗಳ ಅನುದಾನ ಹಾಗೂ ಕೊಳವೆ ಬಾವಿ ಕೊರೆಸಿಕೊಡುವ ಭರವಸೆಯನ್ನ ನೀಡಿದ ಅವರು, ಸಂಘಟನೆಯ ಜೊತೆಗೆ ಪಕ್ಷಾತೀತ ನಿಲುವು ತಾಳಿ ಅಭಿವೃದ್ಧಿ ಕೆಲಸಗಳನ್ನ ಈ ಭಾಗದಲ್ಲಿ ಮಾಡಬೇಕಿದೆ. ಸಲ್ಲದ ರಾಜಕಾರಣ ದೂರವಿಟ್ಟು ಒಗ್ಗಟ್ಟಿನಲ್ಲಿ ಕೆಲಸವನ್ನ ಮಾಡಿಕೊಳ್ಳಲು ಕರೆ ನೀಡಿದರು. ಆ ಬಂಡೆಗೆ ಸುಮಾರು 12 ಲಕ್ಷ ರೂಪಾಯಿ ಐಶ್ವರ್ಯಗೆ ಬಿಡುಗಡೆ ಮಾಡಿಸ್ಕೊಟ್ಟಿರ್ತೀನಿ. ಅದನ್ನ ಮುಂದೆ ಬಂದ್ರೆ ರೈತರು ಅಪ್ಲೇಷನ್ ಆಗಿಲ್ಲ, ಲೆವೆಲ್ ಕೊಡಿಸಿ ಮಾತನಾಡೋದಿರ್ತಕ್ಕಂಥ ಗದ್ದ ಎಷ್ಟು ಇದು ಸ್ಟಾಪ್ ಆಗಿದ್ದಾರೆ. ತಿರ್ಗಾ ನಾನು ಶುಕ್ರವಾರ ಇಲಾಖೆಯ ಅಧಿಕಾರಿಗಳೆಲ್ಲ ಎಂಡಿಗಳು ಸೇರಿ ಎಲ್ಲರೂ ಕೂಡ ಮೀಟಿಂಗ್ ಕರೆಯಕ್ಕೆ ಹೇಳಿದ್ವಿ. ಶುಕ್ರವಾರ ನೀವು ಯಾರಾದ್ರೂ ಬನ್ನಿ, ಶುಕ್ರವಾರ ನಿಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ, ಅದರ ಸಮಸ್ಯೆ ಗೊತ್ತಾಗುತ್ತೆ. ಇಲ್ಲಿ ಕೂತ್ಕೊಂಡು ಬೈತಿರ್ತೀರ, ಏನು ಮಾಡ್ತಿಲ್ಲ. ಅಲ್ಲಿ ಯಾರೋ ಒಬ್ಬ ರೈತ ಇಬ್ಬರೇ ಇಬ್ಬರು ತಡಾಕಿರೋದು, ಅವ್ರು ರೈತಿಗಳೇ ಕೊಟ್ಟಿರೋದು, ನಮ್ಗೆ ಅಪ್ಲಿಕೇಶನ್ ಮಾಡಿ ನಮ್ಗೆ ಹಣ ಕೊಟ್ಟು ಈ ಕೆಲಸ ಮಾಡ್ಕೊಂಡು ಹೋಗಿ. ಅಲ್ಲಿ ಹೋಗಿ ನಾವು ಫೋರ್ಸ್ ಅವ್ರನ್ನ ಗಲಾಟೆ ಮಾಡಿ ಬಿಡಿಸ್ಲಿಕ್ಕೆ ಆಗಲ್ಲ, ಪೊಲೀಸರು ಮತ್ತೊಂದು ಮಾಡ್ಲಿಕ್ಕೆ ಆಗಲ್ಲ. ಅವಕಾಶ ನಾವು ಅಕ್ವೇಷನ್ ಮಾಡಿ ಅವ್ರಿಗೆ ಲೆವೆಲ್ ಕೊಡಿಸಿದ್ರೆ ನಿಂದಾಗಿದೆಯಲ್ಲಪ್ಪ ಸರ್ಕಾರದಿಂದ ಬರ್ತಕ್ಕಂಥ ಹಣ ತೆಗೆದುಕೊಂಡು ಹೇಳಿ ನಾವು ಮಾಡಿಸ್ಬೋದು. ಆದ್ರೆ ಏನಾಗಲಿ, ತರಲೆ ಮಾಡ್ತಿದ್ರೆ ಒಂದು 3-4 ಜನ ಅಷ್ಟೇ. ಅವರು ಕೂಡ ಶುಕ್ರವಾರ ನಾನು MD ಅವರಿಗೆ ಮೀಟಿಂಗ್ ಕೇಳಿದ್ವಿ. MD ಅವರು ಶುಕ್ರವಾರ ಮೀಟಿಂಗ್ ಕರೆದಿದ್ದಾರೆ ತುಮಕೂರಿನಲ್ಲಿ. MD ಅವರು ಜೊತೆ ಕರ್ಕೊಂಡು ಸ್ಪಾಟ್ಗೆ ಬಂದು ಅದನ್ನ ಸೆಟ್ರೇಟ್ ಮಾಡಿ ಈ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಏನ್ ಬೇಕು ಅದನ್ನ ಮಾಡಿಕೊಡ್ತಕ್ಕಂಥದ್ದನ್ನ ಮಾಡಿಕೊಡ್ತೀವಿ. ಎತ್ತಿವಳೆ ಅಲೋಕೇಶನ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಎತ್ತಿವಳೆ ನಮಗೆ 95 MCFT ನೀರು ನಮ್ಮ ಆರೋಗ್ಯ ಅಲೋಕೇಶನ್ ಆಗಿರ್ತಕ್ಕಂಥದ್ದು. JDS ತಾಲೂಕು ಅಧ್ಯಕ್ಷರಾದ HR ಗುರು ರೇಣುಕಾರಾಧ್ಯ ಮಾತನಾಡಿ, ಹಾಗಲವಾಡಿ ಕೆರೆ ತುಂಬಿದರೆ ಇಡೀ ಹೋಬಳಿ ಸಮೃದ್ಧವಾಗಲಿದೆ. ತಾಂತ್ರಿಕ ತೊಂದರೆಯನ್ನ ಸರಿಪಡಿಸಿ ನೀರು ಹರಿಸಿಕೊಡಲು ಎಲ್ಲ ಜನಪ್ರತಿನಿಧಿಗಳ ಸಹಕಾರ ಅಗತ್ಯವಿದೆ. ಧಾರ್ಮಿಕ ಆಚರಣೆಯಲ್ಲಿ ಪಕ್ಷಾತೀತ ಮತ್ತು ಜಾತ್ಯಾತೀತ ನಿಲುವು ತೋರಿದಂತೆ ಅಭಿವೃದ್ಧಿ ಕೆಲಸಗಳಿಗೂ ಒಗ್ಗಟ್ಟಿನ ಮಂತ್ರ ಕಾಣಬೇಕಿದೆ ಎಂದರು. ತಾಲೂಕು ಪಂಚಾಯತಿಯ ಮಾಜಿ ಸದಸ್ಯರಾದ HJ ಯೋಗೀಶ್ ಅವರು ಮಾತನಾಡಿ, ಹಿಂದುಳಿದ ಹೋಬಳಿಯಾಗಿ ಕಡೆಗಣಿಸಲ್ಪಟ್ಟ ಹಾಗಲವಾಡಿ ಗಡಿ ಪ್ರದೇಶವಾಗಿದೆ. ಬರದಿಂದ ಹಿಂದಿನಿಂದಲೂ ತತ್ತರಿಸಿದ ಈ ಪ್ರದೇಶಕ್ಕೆ ನೀರಾವರಿ ಹಗಲು ಕನಸು ಎನಿಸಿದೆ. ಹೇಮೆ ಹರಿಸಲು ಸಾಕಷ್ಟು ಹರಸಾಹಸ ಪಡುವಂತಾಗಿದೆ. ಈ ಬಾರಿ ಹೇಮಾವತಿ ಕಾಮಗಾರಿ ಪೂರ್ಣಗೊಳಿಸಬೇಕಿದೆ, ಇಲ್ಲವಾದಲ್ಲಿ ಗ್ರಾಮಸ್ಥರು ಪಕ್ಷಾತೀತ ಹೋರಾಟ ನಡೆಸಲಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತಿಯ ಮಾಜಿ ಸದಸ್ಯರಾದ HP ಶಿವಣ್ಣ, ನಾಗೇಂದ್ರಪ್ಪ, ದಯಾನಂದ ಮೂರ್ತಿ, ಮರಿಲಿಂಗಯ್ಯ, ಸದಸ್ಯರಾದ ಬೋರ್ಲಿಂಗಯ್ಯ ವೆಂಕಟಪ್ಪ, ಡಾ ರಾಜಗೋಪಾಲ್, ಪ್ರಶಾಂತ್ ಜಯಣ್ಣ, ಕಾಶಿರಾವ್, ಗ್ರಾಮ ಪಂಚಾಯತಿ ಸದಸ್ಯ ಲೋಕೇಶ್ ಇತರರು ಇದ್ದರು. ಶ್ರೀನಿವಾಸಪುರಕ್ಕೆ ಆಗಮಿಸಿದ್ದ ಟಾಲಿವುಡ್ನ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರನ್ನು ನೋಡಲು ಸಾವಿರಾರು ಜನ ಅಭಿಮಾನಿಗಳು ಮುಗಿಬಿದ್ದರು. ಶ್ರೀನಿವಾಸಪುರದ ಗೌನಿಪಲ್ಲಿ ಗ್ರಾಮದ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ವಿಮಾನ ಗೋಪುರ ಮಹಾಕುಂಭಾಭಿಷೇಕ ಮಹೋತ್ಸವಕ್ಕೆ ಟಾಲಿವುಡ್ನ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಹಾಗೂ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಗೋಪಾಲಗೌಡ, ಶ್ರೀ ನಂಜಾವತೀತ ಮಹಾಸ್ವಾಮೀಜಿಗಳು, ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ, ಮಾಜಿ ವಿಧಾನಸಭಾ ಅಧ್ಯಕ್ಷರು KR ರಮೇಶ್ ಕುಮಾರ್ ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ತಮ್ಮ ನೆಚ್ಚಿನ ನಾಯಕನನ್ನ ನೋಡಲು ಮುಗಿದ ಸಾವಿರಾರು ಜನರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸುತ್ತಾ ಭಾಷಣವನ್ನ ಆರಂಭಿಸಿದ ಪವನ್ ಕಲ್ಯಾಣ್ ಅವರು, ಕರ್ನಾಟಕ ರಾಜ್ಯಕ್ಕೆ ಬಂದು ಕನ್ನಡದಲ್ಲಿ ಮಾತನಾಡಬೇಕೆಂಬ ಹಂಬಲ ನನ್ನಲ್ಲಿದೆ. ಮುಂದಿನ ದಿನಗಳಲ್ಲಿ ನಾನು ರಾಜ್ಯದಲ್ಲಿ ಕನ್ನಡದಲ್ಲಿ ಮಾತನಾಡುವೆ. ವೇದಿಕೆಯಲ್ಲಿ ಇರುವ ಎಲ್ಲಾ ನಾಯಕರು ದೇಶದ ಚಿಂತನೆ ಮಾಡುವವರೇ. ಭವಿಷ್ಯದಲ್ಲಿ ದೇಶದ ಚಿಂತನೆ ಉದ್ದಾರ ಮಾಡುವ ನಾಯಕರು ನಮ್ಮಲ್ಲಿ ಇದ್ದಾರೆ. ಅಭಿಮಾನಿಗಳ ಆಕ್ರಂದನ ಏನಾದ್ರೂ ಮಾಡಿ ಎಂದು ಕೂಗುವವರೇ ಹೆಚ್ಚು. ಅಖಂಡ ಭಾರತದಲ್ಲಿ ಭಗತ್ ಸಿಂಗ್ ನಂತಹ ಮಹಾನ್ ವ್ಯಕ್ತಿಗಳು ಹುಟ್ಟಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ತೋಟಗಾರಿಕೆ, ಕೃಷಿ, ಹೈನೋದ್ಯಮವೇ ಮುಖ್ಯ ಕಸುಬಾಗಿದೆ. ಸರ್ಕಾರ ನೀರಿನ ಸವಲತ್ತುಗಳನ್ನ ನೀಡಬೇಕಾಗಿದೆ. ನಾನು ತೆಲುಗು ನಾಡಿನಲ್ಲಿ ಹುಟ್ಟಿದ್ದರೂ ದೇಶದ ಚಿಂತನೆ ನನಗೆ ಮುಖ್ಯವಾಗುತ್ತದೆ. ದೇಶದ ಬೆನ್ನೆಲುಬು ರೈತ, ಹಾಗಾಗಿ ರೈತರ ಸಮಸ್ಯೆಗಳು, ಕರ್ನಾಟಕ ರಾಜ್ಯದ ರೈತರ ಸಮಸ್ಯೆಗಳು ಎದುರು ಅವರ ಹೋರಾಟಕ್ಕೂ ನಾನು ಬೆಂಬಲವಾಗಿ ನಿಲ್ಲುತ್ತೇನೆ. ರೈತರ ಸಮಸ್ಯೆಗಳ ಹೋರಾಟಕ್ಕೆ ನಾನು ರಾಜ್ಯಕ್ಕೆ ಬರುತ್ತೇನೆ. ರಾಜ್ಯದ ಉದ್ದಾರಕ್ಕಾಗಿ ಸಹಕಾರ ಸಂಘಗಳ ಅವಶ್ಯಕತೆ ಇದೆ ಎಂದರು.
ಇದೇ ಸಂದರ್ಭದಲ್ಲಿ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದವರಿಗೆ ಬಿಜೆಪಿಯು ದೇಶದ್ರೋಹದ ಪಟ್ಟಿ ಕಟ್ಟುತ್ತದೆ, ಬ್ರಿಟಿಷರು ಯಾರು ಪರ ಇದ್ದರು ಅಂತಹವರ ವಿರುದ್ಧ ಹೋರಾಟ ಮಾಡಿದವರಿಗೆ ದೇಶದ್ರೋಹದ ಪಟ್ಟಿ ಕಟ್ಟಿದವರು ಬಿಜೆಪಿಯವರು. ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿ ಪ್ರಾಣ ಕಳೆದುಕೊಂಡ ಟಿಪ್ಪುನ ಬಗ್ಗೆ ಬಿಜೆಪಿಯವರು ಇತಿಹಾಸ ತಿರುಚಲು ಹೊರಟಿದ್ದಾರೆ. ಅವರ ಕೈಯಲ್ಲಿ ಅಧಿಕಾರವಿದೆ, ಅವರು ಮಾತನಾಡುತ್ತಾ ಇದ್ದರೆ ಸಿದ್ದರಾಮಯ್ಯ ಆಡಿಯೋ ಕುರಿತು ಮಾತನಾಡಲು ನಿರಾಕರಣೆ ಮಾಡುತ್ತಿದ್ದಾರೆ. ಇವೆಲ್ಲವನ್ನ ಮಿಗಿಲಾಗಿ ಜನಸೇನಾ ಸಂಸ್ಥಾಪಕ ಪವನ್ ಕಲ್ಯಾಣ್ ಅವರ ಅಜೆಂಡಾ ಜಾತ್ಯತೀತವಾಗಿದ್ದು, ಪವನ್ ಕಲ್ಯಾಣ್ ಅವರು ಒಳ್ಳೆಯ ಆದರ್ಶಗಳನ್ನ ಹೊಂದಿರುವ ವ್ಯಕ್ತಿ, ವಯಸ್ಸಿನಲ್ಲಿ ದೊಡ್ಡವನಾದ ಕಾರಣ ಆಶೀರ್ವಾದ ಮಾಡಿದ್ದೇನೆ ಎಂದು ತಿಳಿಸಿದರು. ಕುಣಿಗಲ್ ತಾಲೂಕು ಅಮೃತೂರು ಹೋಬಳಿಯ ಗ್ರಾಮ ಪಂಚಾಯಿತಿ ಅವ್ಯವಸ್ಥೆಯ ಅಸಮರ್ಪಕ ಕಾರ್ಯವೈಖರಿ ಖಂಡಿಸಿ ಗ್ರಾಮಸ್ಥರು, ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಕುಣಿಗಲ್ ತಾಲೂಕಿನ ಅಮೃತೂರು ಹೋಬಳಿಯ ಮಾರ್ಕೋನಹಳ್ಳಿ ಗ್ರಾಮ ಪಂಚಾಯಿತಿಯ ಅವ್ಯವಸ್ಥೆ ಅಸಮರ್ಪಕ ಕಾರ್ಯವೈಖರಿಯನ್ನ ಖಂಡಿಸಿ ಗ್ರಾಮಸ್ಥರು, ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಮಾರ್ಕೋನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ 4 ವರ್ಷಗಳಿಂದ ಯಾವುದೇ ಅಭಿವೃದ್ಧಿಯ ಕೆಲಸವಾಗಿಲ್ಲ, ಕಾಲಕಾಲಕ್ಕೆ ಸಭೆಗಳು ನಡೆಯುತ್ತಿಲ್ಲ. 14ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಸುಮಾರು 24 ಲಕ್ಷ ರೂ ಹೆಚ್ಚಿನ ಹಣ ಅವ್ಯವಹಾರ ಮಾಡಲಾಗಿದೆ. ಅಧ್ಯಕ್ಷ, ಪಿಡಿಒ ಸೇರಿಕೊಂಡು ಅಕ್ರಮ ಎಸಗಿದ್ದು ಸದಸ್ಯರನ್ನ ಪರಿಗಣಿಸಿಲ್ಲ. ಸಾಮಾನ್ಯ ಸಭೆ, ಗ್ರಾಮ ಸಭೆ ನಡೆಸದೆ ಅನುದಾನವನ್ನ ದುರ್ಬಳಕೆ ಮಾಡಿಕೊಂಡಿದ್ದಲ್ಲದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಮೂಲಸೌಕರ್ಯ ಕಲ್ಪಿಸಲು ಸಾಧ್ಯವಾಗಿಲ್ಲ. ಶೌಚಾಲಯ ನಿರ್ಮಿಸಿಕೊಂಡವರಿಗೆ 2 ವರ್ಷವಾದರೂ ಅನುದಾನ ನೀಡಿಲ್ಲ. ಮನೆ ನಿರ್ಮಿಸಿಕೊಂಡವರಿಗೆ ಇನ್ನು ಅವರ ಖಾತೆಗೆ ಸಹಾಯಧನವನ್ನ ಹಾಕಿಲ್ಲ. ಮನೆ ಮಂಜೂರಾತಿ ಪಡೆದವರಿಗೆ ಇನ್ನು ಆದೇಶ ಪತ್ರಗಳನ್ನ ನೀಡಿಲ್ಲ. ಯಾವಾಗ ಬಂದರೂ ಗ್ರಾಮ ಪಂಚಾಯಿತಿಯಲ್ಲಿ ಯಾರು ಕೂಡ ಇರುವುದಿಲ್ಲ, ಯಾವುದೇ ಕೆಲಸಗಳು ಆಗುತ್ತಿಲ್ಲ ಎಂದು ತೆಕ್ಕರಪ್ಪಾಳ್ಯದ ಮಂಗಳ, ಮಾರ್ಕೋನಹಳ್ಳಿ, ಕಿರಂಗೂರು ಸೇರಿದಂತೆ ವಿವಿಧ ಗ್ರಾಮಗಳ ಗ್ರಾಮಸ್ಥರು ಆರೋಪಿಸಿ ಯಾವುದೇ ಕೆಲಸ ಮಾಡದ ಪಿಡಿಒ ವಿರುದ್ಧ ಕ್ರಮ ಜರುಗಿಸಿ ಅಧ್ಯಕ್ಷರು ಈ ಹಿಂದೆ ಮಾಡಿರುವ ಅಕ್ರಮಗಳ ಮೇಲೆ ಕ್ರಮ ಕೈಗೊಳ್ಳಿ ಎಂದು ಒತ್ತಾಯಿಸಿದರು. ಗ್ರಾಮಸ್ಥರ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಜೆಡಿಎಸ್ ಮುಖಂಡ ಡಾಕ್ಟರ್ ರವಿ, ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಯಿಂದ ಸಿಗುವ ಸವಲತ್ತು ಯೋಜನೆಗಳ ಮಾಹಿತಿಯನ್ನ ಪಡೆದು ಸರ್ಕಾರದ ಸವಲತ್ತುಗಳನ್ನ ಪಡೆದುಕೊಳ್ಳಬೇಕು, ಕೇವಲ ಮತ ಹಾಕಿದ ಮಾತ್ರಕ್ಕೆ ಕರ್ತವ್ಯ ಮುಗಿತು ಎಂದು ಕೋರದೆ ಗ್ರಾಮ ಪಂಚಾಯಿತಿಯಿಂದ ಸಿಗುವ ಸವಲತ್ತು ಯೋಜನೆ ಬಗ್ಗೆ ಮಾಹಿತಿಯನ್ನ ಪಡೆದು ಅವುಗಳ ಸದ್ಬಳಕೆ ಮಾಡಿಕೊಳ್ಳಬೇಕು, ತೊಂದರೆಯಾದರೆ ಸಂಬಂಧಪಟ್ಟವರಿಗೆ ದೂರು ನೀಡಿ ತಮ್ಮ ಹಕ್ಕನ್ನ ಪಡೆಯುವ ಬಗ್ಗೆ ಹೋರಾಟವನ್ನ ರೂಪಿಸಿಕೊಳ್ಳಬೇಕು, ತಡವಾಗಿಯಾದರೂ ಈಗ ಎಚ್ಚೆತ್ತುಕೊಂಡಿದ್ದೀರಾ, ಒಳ್ಳೆಯ ಬೆಳವಣಿಗೆ ಎಂದರು. ಸರ್ಕಾರಕ್ಕೆ ಅಷ್ಟು ದುಡ್ಡು ವಾಪಸ್ ಹೋಗದೆ ಇದೆ. ಹಿಂದಿನ ಅವಧಿ ಒಳಗಡೆಗೆ 48 ಲಕ್ಷ ಹಿಂದಿನ ಅವಧಿ ಒಳಗಡೆಗೆ ಸರ್ಕಾರಹಳ್ಳಿಯಲ್ಲಿ ಎಷ್ಟು ಮಟ್ಟಕ್ಕೆ ಕೆಲಸ ಆಗಿತ್ತು ರಾಮಣ್ಣ ಅವರೇ ಅಂತಂದ್ರೆ, ನಾ ZP ಮೆಂಬರ್ ಆಗಿದ್ದಾಗ ಈ ಭಾಗದಿಂದ ಈ ಸಮಸ್ಯೆ ಒಂದು ಎಡವಾಣಿಲಿ ಇತ್ತು. ಇಲ್ಲಿ ಕೆಲಸ ಜಾಸ್ತಿ ಮಾಡಿದ್ರು, ಕೆಲಸ ಮಾಡಿರ್ಲಿಲ್ಲ ಅವತ್ತು. ಅವತ್ತೇನಾಗಿತ್ತು, ತಾಲೂಕಿಗೆ 50 ಕೋಟಿ 60 ಕೋಟಿ ಅಂತ ಕೊಟ್ಬಿಡೋರು. ಅವಾಗೇನಾಗದು, ಯಾವ ಪಂಚಾಯತಿಲಿ ಹಣ ಖರ್ಚಾಗಿಲ್ಲ, ಯಾವ ಪಂಚಾಯತಿಲಿ ಬೇಡಿಕೆ ನೀವು ಎಲ್ಲ ಈಗ ಬಂದು ಕೂತ್ಕೊಂಡು ನಮ್ಗೆ ಇದಾಗದೆ ಅದಾಗದೆ ಅಂತಂದ್ರೆ ನೋಡೋಣ. ಈಗೇನೋ ಅದಕ್ಕೆ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದ್ರು, ಸ್ಟ್ರೈಕ್ ಮಾಡೋದು ಬಹಳ ಮುಂಚೆನೆ ಮಾಡ್ಬೇಕಿತ್ತು, ನೀವು ಬಹಳ ಹಿಂದೆ ಮಾಡ್ಬೇಕಿತ್ತು. ಈಗಲಾದ್ರೂ ಎಚ್ಚೆತ್ಕೊಂಡಿದ್ದೀರಾ, ಮುಂದಿನಿಂದಲಾದ್ರೂ ಈಗ ಎಚ್ಚರಿಕೆ ಪ್ರಶ್ನೆ ಮಾಡ್ಬೇಕು. ನೀವು ಇಲ್ಲಿರೋ ಪಂಚಾಯತಿ ಸದಸ್ಯರಿಗೆ ನೀವು ಓಟ್ ಹಾಕ್ಬಿಟ್ರೆ ಮುಗ್ದಾಗಲ್ಲ, ನೀವು ತಿಳ್ಕೊಬೇಕು, ಬರಬೇಕು, ಪ್ರಶ್ನೆ ಮಾಡ್ಬೇಕು. ಯಾಕ್ರಿ ನನ್ನ ಕಕ್ಕಸ್ ಮನೆ ದುಡ್ಡು ಕೊಟ್ಟಿಲ್ಲ ನೀವು, ಯಾಕ್ರಿ ನಾನ್ ತನ್ನ ಕೊಟ್ಟಿಗೆ ದುಡ್ಡು ಕೊಟ್ಟಿಲ್ಲ ನೀವು. ಗ್ರಾಮಸ್ಥರ ಪ್ರತಿಭಟನೆ ತಿಳಿದು ಸ್ಥಳಕ್ಕೆ ಆಗಮಿಸಿದ ತಾಲೂಕು ಪಂಚಾಯಿತಿ ಇಒ ಶಿವರಾಜಯ್ಯ ಗ್ರಾಮಸ್ಥರ ಸಮಸ್ಯೆಯನ್ನ ಆಲಿಸಿದರು. ಗ್ರಾಮ ಪಂಚಾಯಿತಿಯಲ್ಲಿ 14ನೇ ಹಣಕಾಸು ಯೋಜನೆಗೆ ಸಂಬಂಧಿಸಿದಂತೆ ಹಣವನ್ನ ಅಕ್ರಮವಾಗಿ ಅಧ್ಯಕ್ಷ ಪಿಡಿಒ ಡ್ರಾ ಮಾಡಿಕೊಳ್ಳುತ್ತಿದ್ದಾರೆಂದು ಸದಸ್ಯರು ದೂರು ನೀಡಿದ ಹಿನ್ನೆಲೆಯಲ್ಲಿ ಈಗಾಗಲೇ ಬ್ಯಾಂಕ್ ಖಾತೆ ಸ್ಥಗಿತಗೊಳಿಸುವಂತೆ ಸೂಚನೆ ನೀಡಿದ್ದೇನೆ. ಗ್ರಾಮ ಪಂಚಾಯಿತಿಯಲ್ಲಿ ಅಕ್ರಮ ನಡೆದಿರುವ ಬಗ್ಗೆ ವಿವಿಧ ಇಲಾಖೆಯ 5 ಸಮಿತಿ ರಚಿಸಿ ತನಿಖೆ ನಡೆಸಿ ವರದಿ ಬಂದ ನಂತರ ಪಿಡಿಒ ಜಾನ್ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತೇನೆ ಎಂದು ತಿಳಿಸಿದರು. ಬ್ಯಾಂಕ್ನವರಿಗೆ ಪತ್ರ ವ್ಯವಹಾರ ಮಾಡಿದ್ದೀನಿ. ನಮ್ಮ ಗೌರವಾನ್ವಿತ ನಮ್ಮ ಪಂಚಾಯತ್ ಸದಸ್ಯ ಏನವರು ಇವ್ರಿಗೂ ಮಾಹಿತಿನ ಒಂದು ಲೆಟರ್ ಕೊಟ್ಟಿದ್ದೀನಿ ಯಾರಿಗೆ ಇವತ್ತು ಆಮೇಲೆ ಕೊಟ್ಟು. ಈಗಾಗಲೇ ನಾನು ಈ ಗ್ರಾಮ ಪಂಚಾಯತಿ ಎಂಕ್ವೈರಿ ಮಾಡೋಕ್ಕೆ ಒಂದು ಟೀಮ್ ರಚನೆ ಮಾಡಿದ್ದೀನಿ. ಒಂದು ಟೀಮ್ ರಚನೆ ಮಾಡಿ ಇಲ್ಲಿ ದಾಖಲಾತಿಗಳು ಏನಿವೆ ಎಲ್ಲ ಸೀಜ್ ಮಾಡಿ ವರದಿ ಕೊಡ್ರಪ್ಪ ಅಂತೇಳಿ ಒಂದು ಟೀಮ್ ರಚನೆ ಮಾಡಿದ್ದೀನಿ. ಇವತ್ತು ಸ್ಟ್ರೈಕ್ ಇರತ್ತೆ ಬಂದಿಲ್ಲ, ನಾಳೆ ದಿನ 5 ಜನ ಟೀಮ್ ಮಾಡಿದ್ದೀನಿ. 5 ಇಲಾಖೆಯವ್ರನ್ನ
ಕರ್ಸರ್ ಎಂಕ್ವೈರಿ ಮಾಡ್ತೀನಿ, ಸಂಬಂಧಪಟ್ಟ ಏನಿಲ್ಲ, ಏನೇನು ಅವ್ಯವಹಾರ ಆಗಿದೆ ಡೀಟೇಲ್ ಎಂಕ್ವೈರಿ ನಿಮ್ಮ ಸುಮುಖದಲ್ಲೇ ಎಂಕ್ವೈರಿ ಮಾಡ್ತೀನಿ. ಆಮೇಲೆ ಪ್ರತಿಭಟನೆ ವೇಳೆಯಲ್ಲಿ ಅಧ್ಯಕ್ಷರ ಸಂಬಂಧಿಕರು ಸದಸ್ಯರ ವಿರುದ್ಧ ಆರೋಪ ಮಾಡಿದಾಗ ಸಭೆಯಲ್ಲಿ ಗೊಂದಲ ಉಂಟಾಯಿತು. ನೋಡ್ರಿ ಜುಪ್ತ ಬನ್ನಿ ಉರೊಳಗೆ ಹಿಂಗ್ ಮುದ್ರಕೊಂಡು ಹೋಗ್ಬೇಕು, ನಿಮ್ ಮನೆಗಳೆಲ್ಲ ಹಂಗೆ ಅದ ಏನ್ ಹೆಸರು? ನೀವು ಯಾವೂರು? ನೋಡಿ ಬೀದಿ ಮೇಲೆ ಜುಪ್ತ ಬಂದು ಮುದ್ರಕೊಂಡು ಹೋಗ್ಬೇಕು. ಹಾಗಲವಾಡಿ ಕೆರೆಗೆ ಹೆಮ್ಮೆ ನೀರು ಹರಿಸುವ ವಿಚಾರದಲ್ಲಿ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು ಎಸ್ ಆರ್ ಶ್ರೀನಿವಾಸ್ ಅವರ ವಿರುದ್ಧ ಹರಿಹಾಯ್ದ ಘಟನೆ ಗುಬಿ ತಾಲೂಕಿನ ಹಾಗಲವಾಡಿಯಲ್ಲಿ ನಡೆದಿದೆ. ಹಾಗಲವಾಡಿ ಕೆರೆಗೆ ಹೇಮೆ ನೀರು ಹರಿಸುವ ವಿಚಾರದಲ್ಲಿ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು ಶಾಸಕ ಎಸ್ಆರ್ ಶ್ರೀನಿವಾಸ್ ವಿರುದ್ಧ ಹರಿಹಾಯ್ದ ಘಟನೆ ತಾಲೂಕಿನ ಹಾಗಲವಾಡಿ ಕರಿಮ್ಮದೇವಿ ದೇವಾಲಯದ ಬಳಿ ಸಮುದಾಯ ಭವನ ಲೋಕಾರ್ಪಣೆ ಕಾರ್ಯಕ್ರಮದ ವೇದಿಕೆ ಬಳಿ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತು ಆರಂಭಿಸಿದ ಶಾಸಕರು ಹೇಮೆ ಹರಿಸುವ ವಿಚಾರವನ್ನ ಪ್ರಸ್ತಾಪಿಸಿದ ವೇಳೆ ಗ್ರಾಮಸ್ಥರು ಕೆರೆಗೆ ನೀರು ಹರಿಸಲು ವಿಳಂಬ ನೀತಿ ಅನುಸರಿಸುತ್ತಿದ್ದು ವಿನಾಕಾರಣ ರಾಜಕಾರಣವನ್ನ ಬೆರೆಸಿ ನಮ್ಮನ್ನ ಕಡೆಗಣಿಸಿದ್ದೀರಿ ಎಂದು ಹೌಹಾರಿದರು. ಮಾತಿನ ಭರಾಟೆ ಮಿತಿಮೀರಿ ಶಾಸಕರೊಂದಿಗೆ ವಾಗ್ವಾದ ನಡೆಸಿದ ಕೆಲ ಮುಖಂಡರು ರಾಜಕಾರಣಕ್ಕೆ ನಮ್ಮನ್ನ ಬಲಿಕೊಡುತ್ತಿದ್ದೀರಿ, ಈ ಕೆರೆಗೆ ನೀರು ಹರಿದರೆ ನಮ್ಮ ಬದುಕು ನಡೆಸುವುದು, ಆದರೆ ಕಳೆದ 5 ವರ್ಷದಿಂದ ಬರೀ ಪೊಳ್ಳು ಭರವಸೆಯನ್ನ ನೀಡುತ್ತಿದ್ದೀರಿ ಎಂದು ಕಿಡಿಕಾರಿದರು. ಸುಮಾರು 17 ಕಿಲೋಮೀಟರ್ ದೂರ ನಡೆಯಬೇಕಿದ್ದ ನಾಲೆ ಕಾಮಗಾರಿಯು ಕಳೆದ 10 ವರ್ಷದಿಂದ ಆಮೆಗತಿಯಲ್ಲಿ ಸಾಗಿದೆ. ಕೊನೆಯ 15 ಕಿಲೋಮೀಟರ್ ವರೆಗೆ ಕಾಮಗಾರಿ ಮುಗಿದಿದೆ, ಆದರೆ ಉಳಿದ 2 ಕಿಲೋಮೀಟರ್ ದೂರದ ಕೆಲಸ ಮಾಡಲು ಸ್ಥಳದ ದೋಷವನ್ನು ಮುಂದಿಟ್ಟು ರಾಜಕಾರಣ ಮಾಡಲಾಗುತ್ತಿದೆ ಎಂದು ದೂರಿದ ಗ್ರಾಮಸ್ಥರು ಶಾಸಕರ ಮುಂದೆ ಕೂಗಾಟ ನಡೆಸಿದರು. ವಾದ ವಿವಾದಗಳು ಹೆಚ್ಚದಂತೆ ನೀರಾವರಿ ವಿಚಾರಕ್ಕೆ ಅಲ್ಲಿ ನೆರೆದಿದ್ದ ಎಲ್ಲಾ ಸದಸ್ಯರು ಮುಂದಾದರು. ತಳ್ಳಾಟ ನೂಕಾಟಕ್ಕೆ ಮುಂದಾಗಿ ಪ್ರಕ್ಷುಬ್ಧ ವಾತಾವರಣ ಕಂಡುಬಂದಿತು. ಈ ವೇಳೆ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಶಾಸಕರನ್ನ ವೇದಿಕೆಯಿಂದ ಕಾರ್ಯಕರ್ತ ಕರೆದುಕೊಂಡು ಹೋದರು. ಶೇಕಡ 90% ಮುಗಿದ ಕಾಮಗಾರಿಗೆ ತೊಡಕಾದ ದೊಡ್ಡ ಬಂಡೆ ಹೆಚ್ಚಿನ ಕೆಲಸವನ್ನ ತೆಗೆದುಕೊಂಡಿದೆ. ಮರಳಿ 12 ಲಕ್ಷ ರೂಪಾಯಿ ಹೆಚ್ಚುವರಿ ಅನುದಾನ ಮಂಜೂರು ಮಾಡಿ ಬಂಡೆ ತೆಗೆದು ಕೆಲಸ ಮುಂದುವರೆಸಲು ವಿಳಂಬವಾಗಿದೆ. ಈ ತಾಂತ್ರಿಕ ದೋಷದ ಜೊತೆಗೆ ಭೂಮಿಯನ್ನ ಬಿಟ್ಟುಕೊಡುವಲ್ಲಿ ಬೆರಳಿಗೆ ರೈತರು ಅಡ್ಡಿ ಮಾಡಿದ್ದರು. ಪರಿಹಾರದ ನಂತರ ಭೂವಶಕ್ಕೆ ಅಧಿಕಾರಿಗಳು ಸೂಚಿಸಿದ್ದು ಬರುವ ಶುಕ್ರವಾರ ಸಭೆ ನಡೆಸಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಭರವಸೆ ನೀಡಿದ ಶಾಸಕರ ಮಾತಿಗೆ ಕೊಂಚ ಸಮಾಧಾನ ಕಂಡಂತೆ ಮರಳಿ ಎರಡು ಪಕ್ಷದ ಗುಂಪುಗಳ ವಾಗ್ವಾದ ಕಂಡುಬಂದು ಕೆಲಕಾಲ ಪ್ರಕ್ಷುಬ್ಧ ಬೆಂಕಿನ ವಾತಾವರಣ ವೇದಿಕೆ ಬಳಿ ಕಾಣಿಸಿಕೊಂಡಿತು. ನಂತರ ಶಾಸಕರು ಸ್ಥಳದಿಂದ ಹೊರಟ ನಂತರ ಪರಿಸ್ಥಿತಿ ತಿಳಿಯಾಯಿತು.
ದೇವನಹಳ್ಳಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ರಾಷ್ಟೀಯ ಉಚಿತ ಶಿಕ್ಷಾ ಅಭಿಯಾನ ಯೋಜನೆಯಡಿ ಉಚಿತ ಕಂಪ್ಯೂಟರ್ ಸೆಂಟರ್ ಉದ್ಘಾಟನೆ ಮಾಡಲಾಯಿತು. ದೇವನಹಳ್ಳಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದ ಕೊಠಡಿಯೊಂದರಲ್ಲಿ ರಾಷ್ಟೀಯ ಉಚಿತ ಶಿಕ್ಷಾ ಅಭಿಯಾನ ಯೋಜನೆಯಡಿ ಉಚಿತ ಕಂಪ್ಯೂಟರ್ ಸೆಂಟರ್ ಅನ್ನು ಉದ್ಘಾಟನೆ ಮಾಡಲಾಯಿತು. ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದ ಕೊಠಡಿಯೊಂದರಲ್ಲಿ ಉಚಿತ ಕಂಪ್ಯೂಟರ್ ತರಬೇತಿ ಸೆಂಟರ್ ಅನ್ನು ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಉದ್ಘಾಟನೆಯನ್ನ ಮಾಡಿದರು. ಈ ಸಂದರ್ಭದಲ್ಲಿ ಎನ್ಸಿಸಿ ವಿದ್ಯಾರ್ಥಿಗಳಿಗೆ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಟ್ರ್ಯಾಕ್ ಸೂಟ್ ನೀಡಿದ್ರು ಹಾಗೂ ಉತ್ತರ ವಿಶ್ವವಿದ್ಯಾನಿಲಯದ ಕ್ರೀಡಾಕೂಟದಲ್ಲಿ ವಾಲಿಬಾಲ್ನಲ್ಲಿ ವಿಜೇತರಾದವರಿಗೆ ಪ್ರಮಾಣ ಪತ್ರವನ್ನು ವಿತರಿಸಿದರು. ಅನುದಾನದಲ್ಲಿ ನಮ್ಮ ಕಾಲೇಜು ವಿದ್ಯಾರ್ಥಿಗಳಿಗೋಸ್ಕರ ಒಂದು ಕಂಪ್ಯೂಟರ್ ಸೆಂಟರ್ ಅನ್ನು ಪ್ರಾರಂಭಿಸ್ತಾ ಇದ್ದೀವಿ. ಉತ್ಸಾಹ ಅನುದಾನದಲ್ಲಿ ನಮಗೆ 53 ಕಂಪ್ಯೂಟರ್ಸ್ ಬಂದಿದೆ. ಅದರಲ್ಲಿ ನಮಗೆ ಇರುವಂತಹ ಕೊಠಡಿಗಳಲ್ಲಿ 20 ಸಿಸ್ಟಮ್ಸ್ ಅನ್ನು ಹುಡುಗರಿಗೆ ಬಳಸ್ಕೊಟ್ಟು ಅವಕಾಶ ಮಾಡಿದ್ದೀವಿ. ಇದು ನೇತೃತ್ವ ವಹಿಸಿರುವ ನಮ್ಮ ಉತ್ಸಾಹ ಕೊಂಡಾಡಬೇಕಾದ ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದು ನಮ್ಮ ಕಾಲೇಜಿಗೆ ಸುಮಾರು 2 ಕೋಟಿ ಅನುದಾನ ಬಂದಿದೆ. ಅದರಲ್ಲಿ ಕಂಪ್ಯೂಟರ್ಸ್ 20 ಲಕ್ಷ ಕೊಟ್ಟಿದ್ದಾರೆ. ಆ 20 ಲಕ್ಷದಲ್ಲಿ ನಮಗೆ 53 ಸಿಸ್ಟಮ್ ಬಂದಿದೆ. 53 ಸಿಸ್ಟಮ್ ಅಲ್ಲಿ 20 ಸಿಸ್ಟಮ್ ಮಾತ್ರ ನಮಗೆ ಸದ್ಯಕ್ಕೆ ಇನ್ಸ್ಟಾಲ್ ಮಾಡಬೇಕಾಗಿದೆ. ಅದು ವಿದ್ಯಾರ್ಥಿಗಳಿಗೋಸ್ಕರ ಅನುಕೂಲಕ್ಕೋಸ್ಕರ ಇದನ್ನು ಮಾಡಿದ್ದಾರೆ. ಧನ್ಯವಾದ. ಗುಬ್ಬಿ ತಾಲೂಕಿನ ಲಕ್ಕೇನಹಳ್ಳಿ ಗ್ರಾಮದಲ್ಲಿ ಹಳೆ ವಿದ್ಯಾರ್ಥಿಗಳ ಗುರುವಂದನ, ಹಳೆ ವಿದ್ಯಾರ್ಥಿಗಳ ಸಮ್ಮಿಲನ ಹಾಗೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದರು. ಗುಬ್ಬಿ ತಾಲೂಕಿನ ಲಕ್ಕೇನಹಳ್ಳಿ ಗ್ರಾಮದಲ್ಲಿ ಹಳೆ ವಿದ್ಯಾರ್ಥಿಗಳು ಗುರುವಂದನ, ಹಳೆಯ ವಿದ್ಯಾರ್ಥಿಗಳ ಸಮ್ಮೇಳನ ಹಾಗೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದರು. ಗ್ರಾಮದ ಪ್ರೌಢಶಾಲೆಯ ಆವರಣದಲ್ಲಿ 1995-96 ಸಾಲಿನಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ಗುರುಗಳಿಗೆ ಗೌರವಪೂರ್ವಕವಾಗಿ ಅಭಿನಂದಿಸುವ ಜೊತೆಗೆ ಗೌರವವನ್ನು ಸಮರ್ಪಿಸುವ ಮೂಲಕ, ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವ ಮೂಲಕ ಸರ್ಕಾರಿ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳು ಪ್ರತಿಯೊಂದರಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸಿದರೂ ಸಹ ತಮಗೆ ವಿದ್ಯೆ ಕಲಿಸಿದ ಹಾಗೂ ಜೀವನೋಪಾಯಕ್ಕೆ ಮಾರ್ಗದರ್ಶನ ನೀಡಿದಂತಹ ಗುರುಗಳಿಗೆ ಸನ್ಮಾನದ ಮೂಲಕ ಅಭಿನಂದಿಸುವ ಮೂಲಕ ಗುರುದಕ್ಷಿಣೆಯನ್ನು ಸಮರ್ಪಿಸಿದರು. ನಿವೃತ್ತ ಮುಖ್ಯ ಶಿಕ್ಷಕರಾದ ಕೆಂಚಮಾರಯ್ಯ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಿಂದ ಮಾದರಿಯುಳ್ಳ ಶಾಲೆಯಾದರೂ ಸಹ ಎಲ್ಲೋ ಒಂದು ಕಡೆ ಆಂಗ್ಲ ಮಾಧ್ಯಮಕ್ಕೆ ಮಾರು ಹೋಗಿ ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಸ್ಥಿತಿ ಬಂದಿರುವುದು ದುರಂತದ ಸಂಗತಿ ಎಂದು ಕಳವಳ ವ್ಯಕ್ತಪಡಿಸಿದ ಅವರು, 20 ವರ್ಷದಿಂದ ಹಿಂದೆ ಶಾಲೆಗಳ ಸಂಖ್ಯೆ ಕಡಿಮೆ ಇದ್ದು ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿನದಾಗಿ ಕಾಣುತ್ತಾ ಇದ್ದವು. ಆದರೆ ಇಂದು 130 ಕೋಟಿ ಜನಸಂಖ್ಯೆ ಇದ್ದು ವಿದ್ಯಾರ್ಥಿಗಳ ಹಾಜರಾತಿ ಸಂಖ್ಯೆಯು ಗಣನೀಯವಾಗಿ ಇಳಿಮುಖವಾಗಿ ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಸ್ಥಿತಿಯನ್ನು ತಂದೊಡ್ಡಿಕೊಂಡಿರುವುದು ವಿಪರ್ಯಾಸದ ಸಂಗತಿ ಎಂದು ತಿಳಿಸಿದರು. ಮಾತೃಭಾಷೆಗೆ ಮೊದಲ ಆದ್ಯತೆಯನ್ನ ನೀಡಿ ಗೌರವ ಸಲ್ಲಿಸುವ ಪ್ರಯತ್ನ ಮಾಡಬೇಕಿದೆ. ಜೊತೆಗೆ ಅತ್ಯಾದ ಇಂಗ್ಲಿಷ್ ಭಾಷೆಗೆ ಗಂಟು ಬಿದ್ದು ತಮ್ಮ ಜೀವನವನ್ನೇ ತಾವು ಹಾಳು ಮಾಡಿಕೊಳ್ಳುವಂತಹ ಸ್ಥಿತಿ ಬಂದೊದಗಿದೆ. ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ಪ್ರತಿ ರಂಗದಲ್ಲೂ ದುಡಿಯುತ್ತಾ ಇದ್ದು ದುಡಿಮೆಯ ಮಧ್ಯದಲ್ಲಿ ತಮಗೆ ಅಕ್ಷರ ಕಲಿಸಿದ ಗುರುಗಳನ್ನ ಗುರುತಿಸಿ ಗೌರವ ಸಮರ್ಪಣೆ ಮಾಡುತ್ತಾ ಇರುವುದು ಪ್ರತಿಯೊಬ್ಬ ಶಿಕ್ಷಕರಿಗೆ ನೀಡಿದ ಗೌರವ. ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಎಷ್ಟೇ ವರ್ಷ ಕಳೆದರೂ ತಮಗೆ ವಿದ್ಯೆ ಕಲಿಸಿದ ಶಿಕ್ಷಕರನ್ನ ಮರೆಯದೆ ಮನಸ್ಸಿನಲ್ಲಿ ಸದಾ ಅಚ್ಚಳಿಯಂತೆ ಕೂರಿದೆ ಎಂದು ತಿಳಿಸಿದರು. ಅದರಲ್ಲಿ ಕುರುಡರೆಷ್ಟು, ಪುಟ್ಟರೆಷ್ಟು, ಎಳವರೆಷ್ಟು, ಹಾಗೆ ಅಂದ್ರೆ ಆಗ 47ನೇ ಸಂಖ್ಯೆ 46ನೇ ಸಂಖ್ಯೆ 33 ಕೋಟಿ ಇತ್ತು. ಈಗ ಎಷ್ಟಿದೆ ನಿಮ್ಗೆ ಯಾರಾದ್ರು ಗೊತ್ತಿದ್ಯಾ? 131 ಕೋಟಿ ಅಂದ್ರೆ 100 ಕೋಟಿ ಜಾಸ್ತಿ ಆಗಿದೀಯ. ಅದ್ರ ಸ್ಟ್ರೆಂತ್ ಯಾಕೆ 63 ಆಯ್ತಿದೆ ಅಂದ್ರೆ ಪಾಲಕರಲ್ಲಿ ಇಂಗ್ಲಿಷ್ ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿಯಬೇಕು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಕನ್ನಡ ಮಾಧ್ಯಮದಲ್ಲಿ ಕಲಿತಾ ಇದ್ರೆ ಅವರ ಸರ್ವತೋಮುಖ ಬೆಳವಣಿಗೆ ಸಾಧ್ಯನೇ ಇಲ್ಲ. ಶಿಕ್ಷಣದಲ್ಲಿ ಹೇಳುತ್ತೆ, ಶಿಕ್ಷಣ ಅಂದ್ರೇನು? ಒಬ್ಬ ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆಯೇ ಶಿಕ್ಷಣ ಅಂತ ಆದಷ್ಟು ಹೇಳಿದೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ ಮಾತನಾಡಿ, ಶಿಕ್ಷಣ ಇಲಾಖೆಯು ಸಾರ್ವಜನಿಕರ ಸ್ವತ್ತು, ಏಕೆಂದರೆ ಶಿಕ್ಷಣ ಇಲಾಖೆಯಲ್ಲಿ ಮಾತ್ರ ಸಾರ್ವಜನಿಕ ಪದ ಬಳಸಿಕೊಳ್ಳುತ್ತಾ ಇದ್ದು ಇದನ್ನ ಹೊರತುಪಡಿಸಿ ಯಾವುದೇ ಇಲಾಖೆಯಲ್ಲಿ ಸಾರ್ವಜನಿಕ ಪದ ಬಳಕೆ ಮಾಡುತ್ತಾ ಇದ್ದು 1995-96 ಸಾಲಿನ ವಿದ್ಯಾರ್ಥಿಗಳು ಸುಮಾರು 20 ವರ್ಷಗಳ ನಂತರ ವಿದ್ಯೆ ಕಲಿಸಿದ ಗುರುಗಳನ್ನ ನೆನಪಿಸಿಕೊಂಡು ಗೌರವಪೂರ್ವಕವಾಗಿ ಗೌರವಿಸುವ ಸಲುವಾಗಿ ಇಂದು ಹಳೆಯ ವಿದ್ಯಾರ್ಥಿ ವೃಂದ ಇಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವುದನ್ನ ಶ್ಲಾಘಿಸಿದ ಅವರು, ಇದು ನಿರಂತರವಾಗಿ ಜರುಗುತ್ತಾ ಇರಬೇಕು ಎಂದು ಸಲಹೆ ನೀಡಿದರು. ಶಿಕ್ಷಣ ಇವತ್ತು ಪ್ರತಿ ವ್ಯಕ್ತಿಗೂ ಅಗತ್ಯವಾಗಿದೆ. ಯಾವ ತಂದೆ ತಾಯಿ ಆಸ್ತಿ ಐಶ್ವರ್ಯ ಅಂತಸ್ತು ಮಾಡದೇ ಇದ್ರೂ ಪರವಾಗಿಲ್ಲ, ಮಕ್ಕಳಿಗೆ ಸರಿಯಾಗಿರ್ತಕ್ಕಂತಹ ಶಿಕ್ಷಣವನ್ನು ಕೊಡಬೇಕು.
ಯಾವುದೇ ಒಂದು ಗ್ರಾಮ ನಾಗರಿಕವಾಗಿ ಬೆಳೆಯಬೇಕಾದ್ರೆ, ಚೆನ್ನಾಗಿ ಶೋಭಾನಮಾನವಾಗಿ ಬೆಳೆಯಬೇಕಾದ್ರೆ, ಆ ಗ್ರಾಮದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ, ಆ ಗ್ರಾಮದಲ್ಲಿರ್ತಕ್ಕಂಥ ಸುಶಿಕ್ಷಿತರ ಮೇಲೆ, ಅಲ್ಲಿರ್ತಕ್ಕಂತಹ ಜ್ಞಾನವಂತರ ಮೇಲೆ ಆಧಾರವಾಗುತ್ತೆ. ಬಹುಶಃ ಈ ಲಕ್ಕೇನಹಳ್ಳಿ ಶಾಲೆ ಬಗ್ಗೆ ನಮಗೆ ಇಲಾಖೆಯಿಂದ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಗೌರವ ಇದೆ. ನಾನು ಬಂದ ಮೇಲೆ ಇದೇ ಸಂದರ್ಭದಲ್ಲಿ 30 ಹೆಚ್ಚು ವಿದ್ಯೆ ಕಲಿಸಿದ ಗುರುವರಿಯರಿಗೆ ಗೌರವ ಸಮರ್ಪಣೆ ಸಲ್ಲಿಸುವ ಮೂಲಕ ಗುರುವಂದನೆಯನ್ನ ಸಲ್ಲಿಸಿದರು. ಈ ಕಾರ್ಯಕ್ರಮದಲ್ಲಿ ಡಿಡಿಪಿಐ ಕಮಾಕ್ಷಮ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಯೋಗಾನಂದ್, ಶಾಲಾ ನಿವೇಶನ ದಾನಿ ಶ್ರೀಮತಿ ಜಯಮ್ಮ, ಉಮಾ ಮಹೇಶ್, ಶಿವಣ್ಣ, ವೀಣಾ, ಉಮಾದೇವಿ, ಶಿಕ್ಷಕರಾದ ದಯಾನಂದ್, ವೀಣಾ, ಮಂಜುಳಾ, ಪ್ರಕಾಶ್ ಇತರರು ಇದ್ದರು. ಅತ್ತೆ ಮಾವ ನಾದಿನಿಯರ ಕಿರುಕುಳ ತಾಳಲಾರದೆ ನೇತ್ರಾವತಿ ಅಮ್ಮಕೆ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಚಿಂತಾಮಣಿಯ ಆನೂರಿನಲ್ಲಿ ನಡೆದಿದೆ. ಅತ್ತೆ ಮಾವನ ಕಿರುಕುಳ ತಾಳಲಾರದೆ ಡೆತ್ ನೋಟ್ ಬರೆದು ಗ್ರಾಮ ಪಂಚಾಯಿತಿಯ ಡಾಟಾ ಎಂಟ್ರಿ ಆಪರೇಟರ್ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಚಿಂತಾಮಣಿ ತಾಲೂಕಿನ ಆನೂರು ಗ್ರಾಮದಲ್ಲಿ ನಡೆದಿದೆ. ಆನೂರು ಗ್ರಾಮದ ನೇತ್ರಾವತಿ ಆತ್ಮಹತ್ಯೆಗೆ ಯತ್ನಿಸಿದ ಗೃಹಿಣಿ ಆನೂರು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅತ್ತೆ ಮಾವನ ಕಿರುಕುಳ ತಾಳಲಾರದೆ ಸೋಮವಾರ ಮನೆಯಲ್ಲೇ ಮಾತುಗಳನ್ನ ನುಂಗಿ ಆತ್ಮಹತ್ಯೆಗೆ ಯತ್ನಿಸಿದ್ದು, ಈ ವಿಷಯ ತಿಳಿದ ಪತಿ ಆಕೆಯನ್ನ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಿಸಿದ್ದಾನೆ. ಸದ್ಯ ಆಕೆ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದು, ವಿಷಯ ತಿಳಿದ ಕೂಡಲೇ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ರೆಡ್ಡಿ ಆಸ್ಪತ್ರೆಗೆ ತೆರಳಿ ಆಕೆಯ ಯೋಗಕ್ಷೇಮವನ್ನ ವಿಚಾರಿಸಿದ್ದಾರೆ. ಒಕ್ಕಲಿಗ ಸಮುದಾಯದವರಾದ ನಾನು ಸ್ವಗ್ರಾಮವಾದ ಆನೂರು ಗ್ರಾಮದ ಪದ್ಮಶಾಲಿ ಸಮುದಾಯದ ಉಪೇಂದರ್ ಎಂಬುವವರನ್ನ ಕಳೆದ 10 ವರ್ಷಗಳ ಹಿಂದೆ ಪ್ರೇಮ ವಿವಾಹವಾದೆ. ಆದರೆ ನಮ್ಮ ವಿವಾಹ ಅತ್ತೆ ಪಾರ್ವತಮ್ಮ, ಮಾವ ಮುನಿನರಸಪ್ಪ ಹಾಗೂ ನಾದಿನಿಯರಾದ ಲಕ್ಷ್ಮೀ ವಿಮಲಾರವರಿಗೆ ನನ್ನ ಮೇಲೆ ಕೋಪ ಹೆಚ್ಚು. ಇದರಿಂದ ಪ್ರತಿದಿನ ಮಾನಸಿಕ ಹಿಂಸೆ ನೀಡುತ್ತಿದ್ದರು. ವರದಕ್ಷಿಣೆ ಅಷ್ಟೇ ಅಲ್ಲದೆ ನನ್ನ ಮಗನಿಗೆ ಬೇರೊಂದು ಮದುವೆಯನ್ನ ಮಾಡಿಕೊಡುತ್ತಿದ್ದರೆ ವರದಕ್ಷಿಣೆ ಬರುತ್ತಿತ್ತು. ನಿನ್ನಿಂದ ನಮಗೇನು ಲಾಭವಿಲ್ಲ ಎಂದು ಮಾನಸಿಕ ಹಾಗೂ ದೈಹಿಕವಾಗಿ ಕಿರುಕುಳ ನೀಡುವುದರ ಜೊತೆಗೆ ಜಾತಿ ನಿಂದನೆ ಮಾಡುತ್ತಿದ್ದರು ಎಂದು ತಮ್ಮ ಡೆತ್ ನೋಟ್ ನಲ್ಲಿ ಬರೆದಿದ್ದಾರೆ. ನಮ್ಮ ತಂದೆ ತಾಯಿ ಹೆಣ್ಮಕ್ಳು ಬರ್ಸ್ಕೊಂಡ್ಬಿಟ್ಟು ಎಲ್ಲ ಈ ತರ ತೊಂದರೆ ಮಾಡಿ ಇದು ಮಾಡ್ತಾರೆ, ಮನೆ ಖಾಲಿ ಮಾಡಿ ಅಂತ ಅವ್ರು ಇದು ಮಾಡಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು. 3-4 ಸಲ ಹೋದ್ರು ಕಂಪ್ಲೇಂಟ್ ತಗೊಂಡಿದ್ದಾರೆ, ನಿನ್ನೆನೂ ಬಂದಿದ್ದಾರೆ ಸ್ಟೇಷನ್ಗೆ. ಆದ್ರೂ ಅವ್ರು ಇದು ಮಾಡಿಕೊಂಡು ನಾವು ಯಾರು ಮನೆಯಲ್ಲಿ ಇರಲಿಲ್ಲ ಆ ಟೈಮಲ್ಲಿ ಈ ಥರ ಏನು ಅಂತ. ಯಾವ್ದು ನಾನು ಮದುವೆ ಆಗಿದೆ ಇವರಿಗೆ ಮದುವೆ ಆಗಿದೆ. ಏನು ಗಂಡ ಏನು ಕೆಲಸ ಮಾಡ್ತಾರಲ್ಲ, ನಾವು ಅಡುಗೆ ಕೆಲಸ ಮಾಡಿದ್ರು. ಹೆಣ್ಮಕ್ಳು ಬಂದು ತಿಳ್ಕೊಳಕ್ ಕೊಡ್ತಾ ಇರೋದು, ರೌಡಿಗಳು ಕರ್ಕೊಂಡು ಬಂದು ಊರಲ್ಲಿ. ಯಾವ ಥರ ಅವ್ರ ಕಡೆ ಅವರ ಅವ್ರ ಕಡೆ ಅವರು ಅವ್ರ ಹೊಸಪೇಟೆ ಯಾವ ಥರ ನಕ್ಷತ್ರ ಅಂತ ಅನ್ನಿಸಿದ್ರಲ್ಲ ಯಾವ್ದ್ರಲ್ಲ ಯಾವ ಥರ ನಕ್ಷತ್ರ. ಮತ್ತೆ ಹೊಸಪೇಟೆಯಲ್ಲಿ ಮುನ್ಸಿಪಲ್ ಆಫೀಸಲ್ಲಿ ಒಬ್ರು ಇದ್ದಾರೆ, ಅವರು ಆ ಕಡೆಯಿಂದ ಪ್ರಸ್ತವ್ರನ್ನ ಮತ್ತೆ ರೌಡಿಗಳು ಕರ್ಕೊಂಡು ಬಂದು ಊರಲ್ಲಿ ಗಲಾಟೆಗಳು ಮಾಡಿಸ್ತಾರೆ. ಯಾವ ಕಾರಣಕ್ಕೆ ಮನೆಯದು ಮನೆ ಖಾಲಿ ಮಾಡಬೇಕು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.